ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಯುವ ಸ್ಪರ್ಧಾರ್ಥಿಗಳಿಗೆ ನಾನು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದಾಗಿರ್ತದ ಸ್ಪರ್ಧಾ ವಿಜೇತದ ಆಗಸ್ಟ್ ತಿಂಗಳಿನ ಪಾರ್ಟ್ 2 ಎರಡನೇ ಭಾಗ ವಿಡಿಯೋ ಇದಾಗಿರ್ತದ. ಸ್ನೇಹಿತರೆ, ನಿನ್ನೆ ಒಂದನೇ ಭಾಗ ಸ್ಪರ್ಧಾ ವಿಜೇತದ ಆಗಸ್ಟ್ ತಿಂಗಳಿನ ಮೊದಲನೇ ಭಾಗವನ್ನು ಅಪ್ಲೋಡ್ ಮಾಡಿರ್ತೀವಿ. ಸೊ ಅತಿ ಹೆಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ, ನಿಮಗೆ ಧನ್ಯವಾದಗಳು. ಸ್ನೇಹಿತರೆ, ಅದರ ಮುಂದಿನ ಭಾಗ ಎರಡನೇ ಭಾಗ ಸ್ನೇಹಿತರೆ ನೋಡೋಣ. ಬಹಳ ಬಹಳ ಇಂಪಾರ್ಟೆಂಟ್ ಇರತಕ್ಕಂತಹ ಪ್ರಶ್ನೆಗಳೊಂದಿಗೆ ಸವಿಸ್ತಾರವಾದಂತಹ ಮಾಹಿತಿ ನಿಮ್ಮ ಮುಂದೆ ನಾನು ಏನಪ್ಪ ಅಂತಂದ್ರೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಪ್ರಶ್ನೆ ನಂಬರ್ 10 ಮುಗಿಸಿದ್ದೀವಿ ನಾವು ನಿನ್ನೆ, ಇದು 11. ಪ್ರಶ್ನೆ ನಂಬರ್ 11, ನವದೆಹಲಿಯಲ್ಲಿ ಏನಾಯ್ತಂದ್ರೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇರ್ತಕ್ಕಂತಹ ಎರಡು ಹಾಲ್ಗಳಿಗೆ, ಎರಡು ಹಾಲ್ ಅದಾವ್ರಿ ನವದೆಹಲಿ ಒಳಗ, ರಾಷ್ಟ್ರಪತಿ ಭವನದಲ್ಲಿ ಇರ್ತಕ್ಕಂತಹ ಎರಡು ಹಾಲ್ಗಳ್ರಿ, ಅವಕ್ಕೆ ಮರುನಾಮಕರಣ ಮಾಡಿದಾರು. ಮೊದಲು ಇದ್ದವು ಎರಡು ಹಾಲ್, ಅವನ ಮರುನಾಮಕರಣ ಅಂತ ಏನು ಮಾಡಿದಾರೆ ಅಂದಾಗ, ಮರುನಾಮಕರಣಗೊಂಡಂತಹ ರಾಷ್ಟ್ರಪತಿ ಭವನದಲ್ಲಿ ಇರ್ತಕ್ಕಂಥ ಎರಡು ಹಾಲ್ಗಳು, ಒಂದು ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಎಂದು, ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಎಂದು, ಜೊತೆಗೆ ಅಶೋಕ್ ಹಾಲ್ಗೆ ಅಶೋಕ ಮಂಟಪ ಎಂದು. ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಅಂತ ಕೊಟ್ಟಾರ್ರಿ, ಅಶೋಕ್ ಹಾಲ್ಗೆ ಅಶೋಕ ಮಂಟಪ ಎಂದು ಎರಡು ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿರ್ತಕ್ಕಂತಹ ಎರಡು ಹಾಲ್ಗಳ ಇದು ನಾಮಕರಣ ಚೇಂಜ್ ಆಗಿರ್ತದೆ ರೀ. ನೋಡ್ರಿ, ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿರ್ತಕ್ಕಂತಹ ದರ್ಬಾರ್ ಹಾಲನ್ನು ಗಣತಂತ್ರ ಮಂಟಪ ಎಂದು, ಅಶೋಕ್ ಹಾಲನ್ನು ಅಶೋಕ ಮಂಟಪ ಎಂದು ಹಿಂಗೆ ಕೇಳ್ತಾರ್ರಿ ಕ್ವಶನ್, ಮತ್ತೆ ಹಿಂಗೆ ಕೇಳ್ತಾರ್ರಿ, ಅಶೋಕ ಮಂಟಪ ಎಂದು ನಾಮಕರಣ ಮಾಡಿರ್ತಾರೆ. ಇದು ಭಾರತೀಯ ಸಾಂಸ್ಕೃತಿಕ ಮೌಲ್ಯ ಪ್ರತಿಬಿಂಬಿಸುವಂತೆ ಮಾಡಿದ ಪ್ರಯತ್ನವಾಗಿದೆ. ದರ್ಬಾರ್ ಹಾಲ್ ಬಗ್ಗೆ ನೋಡಿದ್ರೆ, ಇದು ದರ್ಬಾರ್ ಹಾಲ್ ಅಂದರೆ ಏನೋ ಮಾಸ್ತರ ಅಂತ ನೀವು ಕೇಳಿದ್ರೆ, ಇಲ್ಲಿ ಹೇಳ್ತೀನಿ ನೋಡ್ರಿ. ದರ್ಬಾರ್ ಎಂಬ ಪದವು ಭಾರತವನ್ನು ಆಳಿದಂತಹ ಬ್ರಿಟಿಷರ ಆಸ್ಥಾನ ಮತ್ತು ಸಭೆಗಳಲ್ಲಿ ಬಳಕೆಯಾಗ್ತಕ್ಕಂತಹ ಒಂದು ಪದ ರೀ. ಯಾವುದು? ದರ್ಬಾರ್ ಎಂದು. ಅದು ಕ್ರಮೇಣವಾಗಿ ಏನಾಗಿತ್ತಪ್ಪ ಅಂತಂದ್ರೆ, ಬ್ರಿಟಿಷರ ಕಾಲದಲ್ಲಿ ಸಭಾಂಗಣವನ್ನು ದರ್ಬಾರ್ ಎಂದು ಕರೆಯಲಾಗುತ್ತಿತ್ತು. ಓಕೆ ರೀ, ಹಂಗೆ ಮುಂದೇನಂತಂದ್ರೆ ಅನಾದಿ ಕಾಲದಿಂದಲೂ ಕೂಡ ಭಾರತೀಯ ಸಮಾಜದಲ್ಲಿ ಗಣತಂತ್ರ ಎಂಬ ಪರಿಕಲ್ಪನೆ ಏನಪ್ಪ ಅಂತಂದ್ರೆ ಹಾಸುಹೊಕ್ಕಾಗಿತ್ತು. ನಮ್ಮ ಭಾವನೆಗಳಲ್ಲಿ ಗಣತಂತ್ರ ಎಂಬುದು ಹಾಸುಹೊಕ್ಕಾಗಿತ್ತು. ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಈ ಒಂದು ಸಮಾರಂಭಕ್ಕೆ ಗಣತಂತ್ರ ಮಂಟಪ, ಯಾವುದಕ್ಕೆ? ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಎಂದು ಹೆಸರೇ ಸೂಕ್ತವೆಂದು ಪ್ರಕಟವಾಗಿ ತಿಳಿಸಲಾಗಿದೆ. ದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಭವನದ ಮೊದಲನೇದು ಯಾವುದಂದ್ರೆ ದರ್ಬಾರ್ ಹಾಲ್ ಬಗ್ಗೆ ಹೇಳಿದ್ರಿ. ನೆಕ್ಸ್ಟ್ ಅಶೋಕ ಹಾಲ್ ನೋಡ್ರಿ, ಅಶೋಕ ಹಾಲ ಅಶೋಕ ಮಂಟಪಂ ಎಂದು ಮರಣಮಕ್ಕನಗೊಂಡಿತ್ತು. ರಾಷ್ಟ್ರಪತಿ ಭವನದಲ್ಲಿ ರಂಗಮಂದಿರವನ್ನು ಈವರೆಗೂ ಅಶೋಕ ಹಾಲ್ ಎಂದ ಕರೀತಿದ್ರಿ, ಅಶೋಕ ಹಾಲ್ ಅಂತ ಕರಿತಿದ್ರು. ಈಗ ಅದು ಅಶೋಕ ಮಂಟಪ ಎಂದು ಮರುನಾಮಕರಣಗೊಂಡಿದೆ. ಅಶೋಕ ಎಂಬ ಪದವು ಎಲ್ಲ ಬಗೆಯ ಯಾತನೆಗಳಿಂದ ಮುಕ್ತವಾದ ವ್ಯಕ್ತಿ ಎಂಬ ಅರ್ಥವನ್ನು, ಎಲ್ಲ ಬಗೆಯಿಂದ ಮುಕ್ತಿಯಾದಂತಹ ಎಲ್ಲ ಯಾತನೆಗಳಿಂದ ಮುಕ್ತಿಯಾದಂತಹ ವ್ಯಕ್ತಿಯ ಎಂಬ ಹೆಸರನ್ನು ಸೂಚಿಸ್ತೈತಿ ಅಶೋಕ ಎಂಬ ಪದ ಅಂತ ಹೇಳಿ, ಅಶೋಕ ಎಂಬ ಪದವನ್ನು ಏನು ಮಾಡಿದಾರಪ್ಪ ಅಂದರೆ, ಇದು ಸಾಮ್ರಾಟ ಅಶೋಕವರ ಕುರಿತಾದ ಇದನ್ನು ಬಳಸಲಾಗುತ್ತದೆ ರೀ. ಸೊ ಎಲ್ಲಿ? ಅಶೋಕ ಹಾಲಿಗೆ. ಓಕೆನೆ, ಸಾಮ್ರಾಟ ಅಶೋಕನ ರಾಜಧಾನಿಯಾದಂತಹ ಸಾರನಾಥದಲ್ಲಿರ್ತಕ್ಕಂತಹ ಯಾವುದಪ್ಪ ಅಂದ್ರೆ ನಾಲ್ಕು ಮುಖದ ಸಿಂಹ. ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಅಶೋಕ ಎಂಬುದು ಒಂದು ವೃಕ್ಷದ ಹೆಸರು ಆಗಿದ್ದು, ಭಾರತೀಯ ಧಾರ್ಮಿಕ ಪರಂಪರೆ, ಕಲೆ, ಸಾಂಸ್ಕೃತಿಕೆಯ ಈ ವೃಕ್ಷಕ್ಕೆ ಏನಪ್ಪ ಅಂದ್ರೆ ಮಹತ್ವವಾದಂತಹ ಒಂದು ಪಾತ್ರವನ್ನು ಪಾತ್ರದಲ್ಲಿರ್ತದ ಅಂತ ನಾವು ಹೇಳ್ಬೋದು ರೀ, ಅಶೋಕ ವೃಕ್ಷ. ಓಕೆ, ಹೇಳ್ಬೋದು ನಿಮ್ಗೆ. ಈಗ ಇದು ಯಾವ್ದಂತಂದ್ರೆ ದರ್ಬಾರ್ ಹಾಲನ್ನು ಗಣತಂತ್ರ ಮಂಟಪ ಎಂದು, ಅಶೋಕ ಹಾಲನ್ನು ಅಶೋಕ ಮಂಟಪ ಎಂದು ನಾಮಕರಣ ಮಾಡಿರ್ತಾರೆ ರಾಷ್ಟ್ರಪತಿ ಭವನದಲ್ಲಿ. ಓಕೆ, ಇಷ್ಟು ಕೇಳಿದ್ರೆ ಮುಗಿತ, ಅದ್ರ ಬಗ್ಗೆ ಮತ್ತೆ ಓದೋ ಅವಶ್ಯಕತೆ ಇಲ್ಲ. ಒಂದೆರಡು ಮೂರು ಸಲ ಇದ್ರ ಬಗ್ಗೆ ಕೇಳಿಬಿಟ್ರೆ ಮುಗಿತೆ, ವಾಪಸ್ ಅದನ್ನ ಸುಮ್ಮನೆ ನೆನಪಾಠ ಮಾಡ್ಕೋಬೇಕ್ರಿ, ಮತ್ತೆ ಅದ್ರ ಕೂತ ಸಂಚಾರ ಓದ್ಕೋತಕೊಂಡಿರುವಂತಹ ಸಮಯ ಬರಬಾರ್ದು ರೀ, ನೆನ್ಪಿಡ್ಕೊಂಡ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಸರ್ಕಾರದ 41ನೇ ಮತ್ತು ರಾಜ್ಯ ಸರ್ಕಾರದ 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ? ನಾ ಕೊಟ್ಟಿನ ಅಲ್ಲಿ ಸ್ಟೇಟ್ಮೆಂಟ್ದಾಗ ನೋಡ್ರಿ, ಇದನ್ನು ಕ್ವಶನ್ದಾಗ ಕೊಟ್ಟನ. ಕರ್ನಾಟಕದ 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ? ಈ ಮೇಡಮ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಾ ಇರ್ತದೆ. ಸೊ
ಇವರ ಒಬ್ಬ ಇವರ ಇವ್ರ ಸರ್ ಮೇಡಮ್ ಅವ್ರ ಬಗ್ಗೆ ಗೊತ್ತಿದ್ರೆ ಸರ್ ಬಗ್ಗೆನೂ ಗೊತ್ತಿರ್ತೈತಿ ರೀ, ಅದನ್ನು ಒಂದೊಂದಾಗಿ ಇಲ್ಲಿ ತಿಳಿಸ್ಕೊತಾ ಹೋಗೋಣ. ಶಾಲಿನಿ ರಜನೀಶ್ ರೀ, ಶಾಲಿನಿ ರಜನೀಶ್ ಮೇಡಮ್ ಅವರವರು ಕರ್ನಾಟಕ ರಾಜ್ಯದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ. ಓಕೆ, ಚೀಫ್ ಸೆಕ್ರೆಟರಿ ಆಗಿದ್ದಾರೆ ರೀ ಮೇಡಮ್ ಅವರು. ಇಲ್ಲಿ ನೋಡ್ರಿ, ಶಾಲಿನಿ ರಜನೀಶ್ ಅವರು ನ್ಯೂ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ರೀ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹುದ್ದೆಯಿಂದ ರಜನೀಶ್ ಗೋಯಲ್ ಅವರು ಜುಲೈ 31ರಂದು ನಿವೃತ್ತಿ ಆಗ್ತಾರೆ. ಇಲ್ಲಿ ಶಾಲಿನಿ ರಜನೀಶ್ ಐತಿ, ಆದರೆ ಇಲ್ಲಿ ರಜನೀಶ್ ಗೋಯಲ್ ಐತೆ. ಇವರ ಧರ್ಮಪತ್ನಿಯೇ ಯಾರಪ್ಪ ಅಂದಾಗ ಶಾಲಿನಿ ರಜನೀಶ್ ಅವರು ರೀ ನೇಮಕ ಇದ್ದರು. ಅದಕ್ಕಿಂತ ಮುಂಚೆ ಇವರು ಯಜಮಾನ್ ಅವರು ಈ ಒಂದು ಹುದ್ದೆದಾಗಿದ್ದರು. ಚೀಫ್ ಸೆಕ್ರೆಟರಿ ಹುದ್ದೆಯೋಗ ಇವರು ಯಜಮಾನ್ ಅವರು ಇದ್ದರು. ಈಗ ಏನು ಮಾಡಿದಾರೆ, ಇವರ ಧರ್ಮಪತ್ನಿ ಅವರು ಬಂದಿದ್ದಾರೆ ನೋಡ್ರಿ. ನೋಡ್ರಿ, ರಜನೀಶ್ ಗೋಯಲ್ ಅವರ ಪತ್ನಿಯಾದಂತಹ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಈ ಮೂಲಕ ಶಾಲಿನಿ ರಜನೀಶ್ ಅವರು ಕರ್ನಾಟಕ ರಾಜ್ಯದ 41ನೇ ಮತ್ತು ಕರ್ನಾಟಕ ರಾಜ್ಯದ 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ರೀ. ಸೊ ನೇಮಕಗೊಂಡಿದ್ದಾರೋ ರಜನೀಶ್, ಶಾಲಿನಿ ರಜನೀಶ್ ಅವರು ನೂತನ ಮುಖ್ಯ ಕಾರ್ಯದರ್ಶಿ. ಶಾಲಿನಿ ರಜನೀಶ್ ಅವರ ಬಗ್ಗೆ ನೋಡಿದಾಗ ನಾ ಹೇಳಿ ನಿಮ್ಗೆ, ಯಜಮಾನ್ರವ್ರ ಪತ್ನಿ ಅಂತ ಹೇಳಿ ಮೊದಲು ಅವರಿದ್ರು, ಈಗ ಅವರದಾರೆ ರೀ. ಈ ಶಾಲಿನಿ ರಜನೀಶ್ ಅವರು DRP ಕಾರ್ಯದರ್ಶಿಗಳಾಗಿ, DPR ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿದ್ದಾಗ ಸಾರ್ವಜನಿಕ ಸೇವೆಯ ಶಾಸನ ಹಕ್ಕು ಅಡಿಯಲ್ಲಿರ್ತಕ್ಕಂಥದ್ದು 2012ರಲ್ಲಿ ಜಾರಿಗೆ ಬಂದಂತಹ ಸಕಾಲ ಯೋಜನೆಯನ್ನು ರೂಪಿಸುವಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದಂತಹ ಮೇಡಮ್ ಅವರು ಯಾರಪ್ಪ ಅಂದಾಗ ಶಾಲಿನಿ ರಜನೀಶ್ ಅವರು. ಇವರು DPR ಸೆಕ್ರೆಟರಿ ಇದ್ದಾಗ, ಸಾರಿ, DPR ಮುಖ್ಯ ಕಾರ್ಯದರ್ಶಿ ಸೆಕ್ರೆಟರಿ ಇದ್ದಾಗ, ಆಗಿನ ಟೈಮ್ದಾಗ ಈ ಸಕಾಲ ಎಂಬ ಒಂದು ಯೋಜನೆಗೆ ಏನಪ್ಪ ಅಂದ್ರೆ ರೂಪಿಸುವಲ್ಲಿ ಬಹಳಷ್ಟು ಪ್ರಯತ್ನವನ್ನು ಇವರದಾಗಿರ್ತದೆ. ಇದರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕ್ರಿ. ಶಾಲಿನಿ ರಜನೀಶ್ ಮೇಡಮ್ ಅವರು ಚೀಫ್ ಸೆಕ್ರೆಟರಿ ಆಗಿ ನೇಮಕ ಆಗಿರ್ತಾರೆ. ಕರ್ನಾಟಕದ 41ನೇ ಮಹಿಳಾದ 5ನೇದು ರೀ. ಓಕೆ ರೀ, ಹಿಂಗೂ ಕೇಳ್ತಾನೆ ಸ್ಟೇಟ್ಮೆಂಟ್ ವೈಸ, ಹಿಂಗೂ ನೆನಪಿಟ್ಕೋಬೇಕು. ಏನು ಈಸಿಪ್ಪ ಈಸಿ ಅಂತ ಬಿಟ್ಕೊಂಡ್ರಂಗಿಲ್ಲ ರೀ. ನೆಕ್ಸ್ಟ್ ನೋಡೋಣ್ರಿ, ವಿವಿಧ ಹುದ್ದೆಗಳಿಗೆ ಮುಖ್ಯಸ್ಥರು ಮತ್ತು ಅದರ ವಿಶೇಷತೆಗಳು ನೋಡ್ರಿ. ದೇಶದ IAS ಅಂದ್ರೆ ಭಾರತದ ಆಡಳಿತ ಸೇವೆ ರೀ, ಅಧಿಕಾರಗಳಲ್ಲಿ ಅತ್ಯುನ್ನತವಾದಂತಹ IAS ಆಗಿನ್ರಿ. ಈಗ ನಾ IAS DC ಅಂದ್ರೆ DC ಟಾಪ್ ಹುದ್ದೆಯನ್ನು IAS ಆದ್ರೆ ಇಲ್ಲರಿ, ಹಂಗಿರಂಗಿಲ್ಲ. ಅದ ಇಲ್ಲೊಂದು ಸ್ವಲ್ಪ ನೋಡ್ರಿ, ಸಂಪುಟ ಕಾರ್ಯದರ್ಶಿಗಳ ಹುದ್ದೆ ಅಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ಆಫ್ ಇಂಡಿಯಾ ಅಂತ ಬರ್ತಾರ ರೀ. ಕ್ಯಾಬಿನೆಟ್ ಸೆಕ್ರೆಟರಿ ಇದಾರಲ್ರಿ, ಈಗ ಹೆಂಗೆ ಹೇಳಿ ನಾನು ನಿಮ್ಗೆ, ಸ್ಟೇಟ್ ಒಳಗೆ ಚೀಫ್ ಸೆಕ್ರೆಟರಿ ಅಂತ ಬರ್ತಾರಲ್ರಿ, ಹಂಗೆ ಕ್ಯಾಬಿನೆಟ್ ಸೆಕ್ರೆಟರಿ ಆಫ್ ಇಂಡಿಯಾದವರು ಬರ್ತಾರೆ. ಇದು ಭಾರತದ ಅತಿ ಉನ್ನತ IAS ಹುದ್ದೆ ಆಗಿರ್ತದೆ. ನೆಕ್ಸ್ಟ್ ರೀ, ದೇಶದ IPS ಬರ್ತದೆ ಅಂದ್ರೆ ಭಾರತೀಯ ಪೊಲೀಸ್ ಸರ್ವಿಸ್ ಒಳಗೆ ಯಾರು ಅತಿ ಉನ್ನತ ಹುದ್ದೆ ಒಳಗೆ ಇರ್ತಾರೆ ಅಂದ್ರೆ ಅಧಿಕಾರಿಗಳಲ್ಲಿ ಅತ್ಯಂತ ಉನ್ನತ ಹುದ್ದೆ ಅಂದ್ರೆ ಗುಪ್ತಚರ ನಿರ್ದೇಶಕರು ಅಂದ್ರೆ IB ಡೈರೆಕ್ಟರ್ ಇರ್ತಾರೆ ರೀ. ಇಂಟೆಲಿಜೆನ್ಸಿ ಬ್ಯೂರೋದವರು ಇದ್ರ ಡೈರೆಕ್ಟರ್. ಭಾರತ ದೇಶದಲ್ಲಿ ಇರ್ತಕ್ಕಂತಹ IPS ಹುದ್ದೆಗಳಲ್ಲಿ ಅತಿ ಉನ್ನತವಾದಂತಹ ಹುದ್ದೆ ಇದಾಗಿರ್ತದೆ. ಅದರ ಒಂದು ನೋಡ್ರಿ, ಭಾರತದ ವಿದೇಶಾಂಗ ಸೇವೆ ಅತ್ಯುನ್ನತವಾದಂತಹ ಹುದ್ದೆ ವಿದೇಶಾಂಗ ಕಾರ್ಯದರ್ಶಿ ರೀ. ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ ಇದು ಭಾರತದ ವಿದೇಶಾಂಗ ಸೇವೆಯಲ್ಲಿ ಅತ್ಯಂತ ಉನ್ನತ ಹುದ್ದೆ. ಓಕೆ, ಇದಾಗಿರ್ತದೆ. ನೆಕ್ಸ್ಟ್, ಭಾರತದ ಅರಣ್ಯ ಸೇವೆ ಒಳಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನೋಡ್ರಿ, ಇದ್ರೊಳಗೆ ಅತ್ಯುನ್ನತವಾದಂತಹ ದರ್ಜೆ ಯಾವುದಪ್ಪ ಅಂದಾಗ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಕರು ಅಂದರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಕರು ಪ್ರಿನ್ಸಿಪಾಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇವರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಕರೆಂದು ಹೇಳ್ಬೋದು. ಭಾರತ ಅರಣ್ಯ ಸೇವೆಗಳಲ್ಲಿ ಅತಿ ಉನ್ನತವಾದಂಥ ಹುದ್ದೆ ಇದಾಗಿರ್ತದೆ ಸ್ನೇಹಿತರ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ಯಾರು ನೇಮಕವಾಗಿದ್ದಾರೆ? ಈ ಆಗಸ್ಟು ಇನ್ನು ಪ್ಯಾರಾಒಲಿಂಪಿಕ್ ಮುಗಿದೈತೆ, ಅದು ಈ ಆಗಸ್ಟು ಮತ್ತು ಸೆಪ್ಟೆಂಬರು ಅಕ್ಟೋಬರು ಈ 3 ತಿಂಗಳ ಮ್ಯಾಗಝಿನ್ದಾಗ ಯಾವುದೋ ಏನು ಓದಿದ್ರು ಕೂಡ ಅಲ್ಲಿ ಕವರ್ ಆಗ್ಬೇಕ್ರಿ. ಆ ರೀತಿ ಓದ್ಬೇಕು ನೀವು, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಇದ್ರೊಳಗೆ ವಿಷಯಗಳನ್ನ ಅಡಗಿರ್ತಾವೆ. ಇದ್ರೊಳಗೆ ಸಿಕ್ಕಾಪಟ್ಟೆ ಈ ಆಗಸ್ಟ್ ಮ್ಯಾಗಝಿನ್ದಾಗ ಅಂತಿ ಇದನ್ನು ಸ್ವಲ್ಪ ನೋಡಿ ಏನೋ ಈಸಿಯಾಗಿ ಅರ್ಥ ಮಾಡ್ಕೋಕೆ ಸಾಧ್ಯನೇ ಇಲ್ಲ ರೀ. ಒಂದು 2 ಸರಿ 3 ಸರಿ ನಾವು ಓದ್ಬೇಕಂದ್ರೆ ಮಾತ್ರ ಅರ್ಥ ಆಗ್ತೈತಿ. ಅದು ಅಷ್ಟು ಡಿಫಿಕಲ್ಟ್ ಐತಿ, ಅಷ್ಟು ಮಹತ್ವದವಾದಂಥ ವಿಷಯಗಳೇ ಇದ್ರೊಳಗೆ ಅಡುಗೆ ಕುಂತಿದ್ದಾವೆ ರೀ. ಅವನ್ನ ಏನು ಮಾಡ್ಬೇಕಂದ್ರೆ ನೀವು ನೋಡಲೇಬೇಕು. ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ಯಾರು ನೇಮಕವಾಗಿದ್ದಾರೆ? ಓಕೆ, ನೇಮಕವಾಗಿದ್ದಾರೆ ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ವಿಕ್ರಮ್ ಮಿಸ್ರಿ ಸಾಹೇಬರವರು ನೇಮಕವಾಗಿದ್ದಾರೆ ರೀ. ಇದ್ರದ್ದು ಏನಪ್ಪ ಅಂತಂದಾಗ ಇಲ್ಲಿ ನೋಡ್ರಿ, ಭಾರತೀಯ ವಿದೇಶಾಂಗ ಸೇವೆ ಇಂಡಿಯನ್ ಫಾರಿನ್ ಸರ್ವಿಸ್ದಾಗ ಹಿರಿಯ ಅಧಿಕಾರಿಗಳಾದಂತಹ ವಿಕ್ರಮ್ ಮಿಸ್ರಿ ಸರ್ ಅವರು ಭಾರತದ 35ನೇ ಕಾರ್ಯದರ್ಶಿಗಾಗಿ ಏನಪ್ಪ ಅಂದ್ರೆ ಜುಲೈ 15ರಂದು ಅಧಿಕಾರವನ್ನು ವಹಿಸಿಕೊಂಡ್ರು. 35 ಇವ್ರು ಆಗ್ಯಾರ, 34 ಯಾರಿದ್ರು ಅಂದ್ರೆ ಇಲ್ಲಿ ನೋಡ್ರಿ, 34
ವಿನಯ್ ಮೋಹನ್ ಕ್ವಾತ್ರಾ ಅವರಿದ್ದರು. ವಿಜಯ್ ವಿನಯ್ ಮೋಹನ್ ಅವರ ಕ್ವಾತ್ರಾ ಅವರು ಇದ್ದರು. ಇವರ ತೆರವಾದ ಸ್ಥಾನಕ್ಕೆ ಇವರು ಬಂದು ಏನಪ್ಪ ಅಂದ್ರೆ ನೇಮಕ ಆಗಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ. ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ ಬಗ್ಗೆ ಏನು ಹೇಳ್ರಿ ನಮ್ಗೆ ಇದು, ಇದರ ಬಗ್ಗೆ ಮಾಹಿತಿ ನೋಡಿದಾಗ ವಿದೇಶಾಂಗ ಕಾರ್ಯದರ್ಶಿಯ ಹುದ್ದೆಯು ಭಾರತೀಯ ವಿದೇಶಾಂಗ ಸೇವೆಯ ಅತ್ಯುನ್ನತವಾದಂಥ ಹುದ್ದೆಯ ಅತಿ ಹೈಯೆಸ್ಟ್ ದೊಡ್ಡ ಹುದ್ದೆ ರೀ ಇದ. ಫಾರಿನ್ ಏನಪ್ಪ ಅಂದ್ರೆ ವಿದೇಶಾಂಗ ಕಾರ್ಯದರ್ಶಿಯೊಳಗೆ ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾದವರು ಅತ್ಯುನ್ನತವಾದಂಥ ಹುದ್ದೆ ರೀ ಇದು. ಇದು ಭಾರತದ ಮೊದಲ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ಭಾರತದ ಮೊದಲ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ಕೆ ಪಿ ಎಸ್ ಮೆನನ್ ಅವರು ರೀ. ನೋಡಿರಿ ಕೆ ಪಿ ಎಸ್ ಮೆನನ್ ಅವರು ಇದ್ದರು ರೀ. ಇವ್ರ ಬಗ್ಗೆನೂ ಬಹಳ ಹಿಸ್ಟ್ರಿ ಐತಲ್ಲ. ಓಕೆ, ಕೆ ಪಿ ಎಸ್ ಮೆನನ್ ಅವರು ಮೊದಲ ಸೆಕ್ರೆಟರಿ ಆಗಿದ್ದರು ರೀ. ಸೊ ಕಾರ್ಯನಿರ್ವಹಿಸಿದ್ದರು. ಭಾರತೀಯ ವಿದೇಶಾಂಗ ಸೇವೆಯು ಅಖಿಲ ಭಾರತ ಸೇವೆ ಅಲ್ಲ. ಸ್ಟೇಟ್ಮೆಂಟ್ ಭಾಳ ಚಂದ ನೋಡ್ಕೋಬೇಕ್ರಿ ಇದನ್ನು ನೀವು. ಭಾರತೀಯ ವಿದೇಶಾಂಗ ಸೇವೆಯು ಅಖಿಲ ಭಾರತ ಸೇವೆ ಅಲ್ಲ, ಬದಲಿಗೆ ಇದೊಂದು ಕೇಂದ್ರ ಸರ್ಕಾರದ ಸೇವೆಯಾಗ್ಯದ. ಕೇಂದ್ರ ಸರ್ಕಾರದ ಸೇವೆಯಾಗಿದೆ ಹೊರತಾಗಿ ಇದೊಂದು ಯಾವುದೇ ರೀತಿಯ ಅಖಿಲ ಭಾರತ ಸೇವೆಯಲ್ಲ. ಯಾವುದು ಅಂದಾಗ ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ. ಮತ್ತೆ ಯಾಕೆ ಹೇಳ್ತಾನಂದ್ರೆ ಸಣ್ಣ ಕಲ್ಗೊಳಗ ದೊಡ್ಡ ದೊಡ್ಡ ಪಡಿವೆ ತಿನಿಮೆಗೆ ಬರ್ತಾವ್ರಿ. ಸಣ್ಣ ತಪ್ಪುಗಳು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ತೂತುಗಳಾಗಿ ಮಾಡ್ತಾವೆ. ಓಕೆ, ಸಣ್ಣ ಚೂಜಿಗಳು ನಮ್ಮ ದೇಹದಲ್ಲಿ ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಗಾಯವನ್ನು ಮಾಡ್ತಾವೆ. ಸಣ್ಣ ಮನಸ್ತಾಪಗಳೇ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಸಂಬಂಧವನ್ನು ಕೆಡಿಸ್ತಾವೆ. ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಸಣ್ಣ ವಿಷಯಗಳ ಬಗ್ಗೆ ನಾವು ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣವಾಗಿ ತಿಳ್ಕೊಂಡಿದ್ದಾದ್ರೆ ಯಾವುದೇ ರೀತಿ ತಪ್ಪಾಗಂಗಿಲ್ಲ, ಯಾವುದೇ ರೀತಿ ಮಾರ್ಸೋಗಂಗಿಲ್ಲ, ಯಾವುದೇ ರೀತಿ ಎಕ್ಸಾಮ್ದಾಗ ನಾವು ಫೇಲ್ ಆಗುವಂತಹ ಚಾನ್ಸ್ ಇರೋಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ 14ನೇ ಕ್ವೆಶನ್ನ, ಟೆನಿಸ್ ಹಾಲ್ ಆಫ್ ಪೇಮ್. ಟೆನಿಸ್ದಾಗ ಒಂದು ಕೊಡ್ತಾರೆ ರೀ. ಓಕೆ, ಕ್ರಿಕೆಟ್ದಾಗ ಕೊಡ್ತಾರಲ್ಲ ಹಂಗೆ. ಟೆನಿಸ್ದಾಗ ಹಾಲ್ ಆಫ್ ಪೇಮ್ ಅಂತ ಪ್ರಶಸ್ತಿಗೆ ಆಯ್ಕೆಯಾದಂಥ ಏಷ್ಯಾದ ಖಂಡದಲ್ಲ ಮೊದಲಿಗರು ಯಾರು ಅಂದ್ರೆ ಏಷ್ಯಾ ಖಂಡದಾಗ ಇನ್ನೂರಿಗೆ ಯಾರು ಕೊಟ್ಟಿಲ್ಲನ್ರಿ? ಹೌದ್ರಿ ಸರ್, ಕೊಟ್ಟಿಲ್ಲರಿ. ಆದರೆ ಈಗ ಕೊಟ್ಟಾರ್ರಿ. ಸೊ ಮೊದಲಿಗರು ಅದಾರ ಅವರು ಯಾರು ಅದಾರಪ್ಪ ಅಂದಾಗ ಇಲ್ಲಿ ನೋಡ್ರಿ, ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅವರ ಸೇರ್ಪಡೆಗೊಂಡಾರ ಟೆನಿಸ್ ಹಾಲ್ ಆಫ್ ಪೇಮ್ ಪ್ರಶಸ್ತಿಗೆ. ಇದರ ಮಹತ್ವ ಏನೈತಂದಾಗ ಭಾರತ ಟೆನಿಸ್ ದಿಗ್ಗಜರಾದಂತಹ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತ್ ರಾಜ್ ಅವರನ್ನು 24 ಜುಲೈ 2020 ಟೆನಿಸ್ ಹಾಲ್ ಆಫ್ ಪೇಮ್ ಪ್ರಶಸ್ತಿಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ರೀ. ಸೊ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಯಾರ್ಯಾರಿಗೂ ಏನೇನೋ ಪ್ರಶಸ್ತಿ ಕೊಡ್ತಾರ, ಘೋಷಣೆ ಮಾಡಿರ್ಬೇಕು ಬಿಡಪ್ಪ ಅಂತ ಕೈ ಕೊಟ್ಕೊಂಡು ಸುಮ್ಮ ಕೊಂಡಿರೋಂಗಿಲ್ಲ. ಯಾಕಂದ್ರೆ ಏಷ್ಯಾದಾಗ ಈ ಪ್ರಶಸ್ತಿಯನ್ನು ಪಡೆದಂತಹ, ಈ ಗೌರವವನ್ನು ಪಡೆದಂತಹ ಮೊದಲಿಗರಾಗಿ ಇವರು ಹೊರಹೊಮ್ಮತ್ತಾರೆ ರೀ. ಅದಕ್ಕೋಸ್ಕರ ಮಹತ್ವವಾದಾಗಿರ್ತದೆ ಇಲ್ಲಿ. ಈ ಮೂಲಕ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತ್ ರಾಜ್ ಅವರು ಏಷ್ಯಾದಿಂದ ಈ ಗೌರವಕ್ಕೆ ಪಡೆದ ಮೊದಲಿಗರು ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ ರೀ. ಬಹಳ ಮಹತ್ವವಾದಂತಹ ವಿಷಯ ಇದಾಗಿರ್ತದೆ. ಇದನ್ನು ಕೂಡ ನೀವೆಲ್ಲರೂ ಏನಪ್ಪ ಅಂದ್ರೆ ಓದ್ಕೊಂಡಿರಬೇಕು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಆಡರ್ ಪ್ರಶಸ್ತಿಯ ಭಾರತದ ಯಾವ ವ್ಯಕ್ತಿಗೆ ಲಭಿಸಿದೆ? ಒಲಿಂಪಿಕ್ ಕಮಿಟಿ ಅಸೋಸಿಯೇಷನ್ದವರು ಇದನ್ನೊಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಓಕೆ, ಇದು ಪ್ರಶಸ್ತಿಯನ್ನು ಕೊಡ್ತಾರೆ ಒಲಿಂಪಿಕ್ ಆರ್ಡರ್ ಆಫ್ ಅಂತೇಳಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿದವರು ಆರ್ಡರ್ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಆರ್ಡರ್ ಪ್ರಶಸ್ತಿ ಭಾರತದ ಯಾವ ಒಬ್ಬ ವ್ಯಕ್ತಿಗೆ ಲಭಿಸಿತ್ತು ಅಂದಾಗ ಅಭಿನವ್ ಬಿಂದ್ರಾ ಅವರಿಗೆ ಲಭಿಸಿದ ರೀ. 2008 ಚೀನಾದ ಬೀಜಿಂಗ್ನಲ್ಲಿ ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕ, ಸ್ವರ್ಣದ ಪದಕವನ್ನು ವಿಜೇತ ಆದಂತಹ ಭಾರತದ ಶೂಟಿಂಗ್ ದಿಗ್ಗಜ ಅಭಿನವ್ ಬಿಂದ್ರಾಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿದವರು, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿದವರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಪ್ರಶಸ್ತಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಯಾವುದಪ್ಪ ಅಂದಾಗ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿ. ಓಕೆ, ಒಲಿಂಪಿಕ್ ಆರ್ಡರ್ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನು ಅಭಿನವ್ ಬಿಂದ್ರಾ ಅವರು ಪಡೆದುಕೊಂಡಿದ್ದಾರೆ 2024. ಓಕೆ, 2024. ಇದು ಏನು ನಿಮಗೆ, ಇದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಕ್ರೀಡಾ ಗೌರವವಾಗಿದೆ, ಅತ್ಯುನ್ನತವಾದಂತಹ ಕ್ರೀಡಾ ಗೌರವವಾಗಿದೆ. ಸೊ ಬಿಂದ್ರಾ ಅವರು 2008 ಚಿನ್ನದ ಪದಕ ಗೆಲ್ಲುವ ಮೂಲಕ ಭಾರತದಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನವನ್ನು ಗೆದ್ದಂತಹ ಮೊದಲಿಗ ಆಟಗಾರ ಎಂಬ ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರರಾಗಿದ್ದಾರೆ ರೀ. ಓಕೆ, ಮೊದಲನೇ ಬಾರಿಗೆ ಚಿನ್ನದ ಪದಕವನ್ನು ತಂದುಕೊಂಡಂಥ ವ್ಯಕ್ತಿ ಅಭಿನವ್ ಬಿಂದ್ರಾ, ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, 16 ಕ್ವೆಶನ್. PM ಸ್ವನಿಧಿ ಯೋಜನೆ ಅಡಿ ಮೆಗಾ ಮಿಲಿಯನ್ ಪ್ಲಸ್ ನಗರದಡಿ ಪ್ರಶಸ್ತಿ ಪಡೆದಂತಹ ಮೂರು ಸಂಸ್ಥೆಗಳು ಯಾವತ್ತು ಕೇಳಿನ? ಒಂದಕ್ಕೆ ಕೈ ಬಿಟ್ಟಿಲ್ಲ, ಮೂರು ಸಂಸ್ಥೆಗಳು. ಇನ್ನೊಂದ್ಸಲ ಕ್ವೆಶನ್ ನೋಡಿ, ನಾವು PM ಸ್ವನಿಧಿ ಯೋಜನೆ ಅಡಿಯಲ್ಲಿ ಮೆಗಾ ಮಿಲಿಯನ್ ಪ್ಲಸ್ ನಗರದಡಿ ಪ್ರಶಸ್ತಿ ಪಡೆದಂತಹ ಮೂರು ಸಂಸ್ಥೆಗಳ ಬಗ್ಗೆ ನಾವು ನೋಡ್ಕೊತ ಹೋದಾಗ ಬಹಳ ವಿಷಯ ಅಡಿಗೈತಿ. ಇದೊಂದು ಸ್ಲೈಡ್ದಾಗ ಭಾಳ ಹೆಸರದಿಂದ ಕೇಳ್ರಿ.
ಪಿ ಎಂ ಸ್ವನಿಧಿ ಯೋಜನೆಯಲ್ಲಿ ಬಿ ಬಿ ಎಂ ಪಿಗೆ ಎರಡನೇ ಸ್ಥಾನ. ಅಂದರೆ ಬಿ ಬಿ ಎಂ ಪಿ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಗೆ ಎರಡನೇ ಸ್ಥಾನ ಬಂದದ. ಆದ್ರೆ ನಾ ಏನಕ್ಕೆ ಏನಪ್ಪ ಅಂದ್ರೆ ಮೂರು ಸಂಸ್ಥೆಗಳು ಕೇಳೀನಿ, ನಮ್ದು ಒಂದೊಂದು ಸಂಸ್ಥೆ ನೋಡ್ಕೊಂಡು ಕೂತ್ರೆ ಕೆಲಸ ಆಗಂಗಿಲ್ಲ, ಇನ್ನೂ ಎರಡು ಸಂಸ್ಥೆ ಯಾವುದವ ಅಂತ ನೋಡ್ಕೊತ ಹೋಗೋಣ್ರಿ. ಇಲ್ಲಿ ಮೆಗಾ ಮಿಲಿಯನ್ ಪ್ಲಸ್ ನಗರದಡಿ ಇಲ್ಲಿ ಪ್ರಶಸ್ತಿ ಪಡೆದವ್ರಿ. ಮೊದಲೇ ಪ್ರಶಸ್ತಿ ಯಾವ್ದು ಪಡೆದಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ನ ದೆಹಲಿ ಅವರು ನವದೆಹಲಿಯಿಂದ ಪಡೆದಾರ. ಮುನ್ಸಿಪಲ್ ಕಾರ್ಪೊರೇಷನ್ ನವದೆಹಲಿ ಅವ್ರು ಪಡೆದಾರ. ನೆಕ್ಸ್ಟ್ ಎರಡನೇ ಸ್ಥಾನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿದವ್ರು ಪಡೆದಾರ್ರಿ, ಅಂದ್ರೆ ನಾವು ಪಡೆದೀವಿ. ನೆಕ್ಸ್ಟ್ ಮೂರನೇ ಪ್ರಶಸ್ತಿ ಒಂದು ನೋಡೇ ಬಿಡ್ರಿ, ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಗುಜರಾತ್ ಪಡೆದದ್ರಿ. ಸೊ ಒಂದು ಎರಡು ಮೂರು ಆಯ್ತಲ್ಲ, ಚಟಾಪಟ್ ಚಟಾಪಟ್ ನೆನಪಿಡ್ಕೋಬೇಕು ನಿಮ್ಗೆ. ಓಕೆ, ಇದ್ರ ಎದಕ್ಕೆ ಈ ಒಂದು ಪ್ರಶಸ್ತಿಯ ಬಂದ ಇದ್ರ ಬಗ್ಗೆ ನೋಡ್ಕೊತ ಹೋಗ್ರಿ. ಇಲ್ಲಿ ಪಿ ಎಂ ಸ್ವನಿಧಿ ಯೋಜನೆ ಹಣಕಾಸು ಸೇರ್ಪಡೆ ಮತ್ತು ಬೀದಿ ಬದಿ ವ್ಯಾಪಾರಗಳ ಸಬಲೀಕರಣ ಪ್ರವೇಶಕ್ಕಾಗಿ ಕಾರ್ಯಕ್ಷಮತೆ ಗುರುತಿಸುವಿಕೆಯನ್ನು ಕಾರ್ಯಕ್ರಮದಡಿ ಮೆಗಾ ಮತ್ತು ಮಿಲಿಯನ್ ಪ್ಲಸ್ ನಗರದಡಿಯಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ನಗರ ಪಾಲಿಕೆಗಳಿಗೆ ಏನು ಮಾಡಿದ್ರು ಅಂದ್ರೆ ಪ್ರಶಸ್ತಿಯನ್ನು ಕೊಟ್ಟುಕೊತ ಬಂದರ್ರಿ. ಓಕೆ, ಪ್ರಶಸ್ತಿಯನ್ನು ಕೊಟ್ಟುಕೊತ ಬಂದಿದ್ರು ಯಾರೋ ಪಿ ಎಂ ಸ್ವನಿಧಿ ಯೋಜನೆಯಿಂದ. ಓಕೆ, ಇದರಡಿ ಕೊಟ್ಟಿದ್ದರು, ಪಿ ಎಂ ಸ್ವನಿಧಿ ಅಡಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಅಡಿಯೊಳಗೆ ಈ ಮೂರು ಪ್ರಶಸ್ತಿಗಳು ಏನಪ್ಪ ಅಂತಂದ್ರೆ ನಮಗೆ ಸಿಕ್ಕಿದವ್ರಿ. ಆ ಮೂರು ಪ್ರಶಸ್ತಿಗಳು ಸಿಕ್ಕಾಗ ಎರಡನೇ ಪ್ರಶಸ್ತಿ ಬಿ ಬಿ ಎಂ ಪಿದವ್ರಿ ಐತಿ. ಹಂಗಾರೆ ಬಿ ಬಿ ಎಂ ಪಿ ಬಗ್ಗೆ ನೋಡ್ರಿ, ಬೆಂಗಳೂರು ಮಹಾನಗರ ಪಾಲಿಕೆ ದ್ವಿತೀಯ ಪ್ರಶಸ್ತಿಯನ್ನು ಪಡೆದುಕೊಂಡದ. ದೆಹಲಿಯಲ್ಲಿ ಈ ಒಂದು ಏನಪ್ಪ ಅಂದ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದರೊಳಗೆ ಬಿ ಬಿ ಎಂ ಪಿಯು ಪರವಾಗಿ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಬಿ ಬಿ ಎಂ ಪಿಯ ಏನಪ್ಪ ಆಯುಕ್ತರು ಯಾರದಂದ್ರೆ ತುಷಾರ್ ಗಿರಿನಾಥ್ ಅವರು ಅದಾರ್ರಿ. ಸೊ ಅವರನ್ನು ಅವರು ಈ ಒಂದು ಪ್ರಶಸ್ತಿಯನ್ನು ದೆಹಲಿಯಿಂದ ತೊಗೊಂಡು ಬಂದಾರ್ರಿ. ಓಕೆ, ಏನಿದು ಪಿ ಎಂ ಸ್ವನಿಧಿ ಯೋಜನೆ ಇಂಪಾರ್ಟೆಂಟ್ ರೀ. ಏನಿದು ಪಿ ಎಂ ಸ್ವನಿಧಿ ಯೋಜನೆ, ಸುಮ್ಮನೆ ಇವರು ಕೊಡಾತಾರೋ, ಇವ್ರ ಮುಂದೆ ತೊಗೊಂಡಾರೋ, ಇವ್ರು ಗಿರಿನಾಥ್ ಅವ್ರು ಹೋಗಿ ತೊಗೊಂಡು ಬೆಂಗಳೂರಿಗೆ ಬಂದರು, ಅದೆಲ್ಲ ಬೇಡ, ಮ್ಯಾಟ್ರಿ ಇಲ್ಲಿ ನೋಡ್ರಿ. ಇನ್ನೊಂದು ಸ್ವಲ್ಪ ಏನಿದು ಪಿ ಎಂ ಸ್ವನಿಧಿ ಯೋಜನೆ ಅಂದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ದೀನದಯಾ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ವತಿಯಿಂದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ಅಂದ್ರೆ ಪಿ ಎಂ ಸ್ವನಿಧಿ ಸೇಮ್ ಆತ್ಮನಿರ್ಭರ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ನೋಡಿ, ಇದೆಲ್ಲ ನೆನಪಿಡ್ಬೇಕು. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ಅಂದ್ರೆ ಯೋಜನೆಯಡಿ ಜಾರಿಗೆ ತರಲಾಯಿತು. ಈ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಗಳು ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗುವ ಉದ್ದೇಶದಿಂದ ಕಿರು ಸಾಲವನ್ನು ನೀಡುವ ಒಂದು ಯೋಜನೆ, ಒಂದು ಸ್ಕೀಮ್ ಯಾವುದು ಅಂದರೆ ಪಿ ಎಂ ಸ್ವನಿಧಿ ಯೋಜನೆ. ಹಿಂಗೂ ಕೇಳ್ಬೋದು, ಪಿ ಎಂ ಸ್ವನಿಧಿ ಯೋಜನೆಯ ಒಂದು ಏನಪ್ಪ ಅಂತಂದ್ರೆ ಉಪಯೋಗ ಏನಾಗೈತಿ. ಸೊ ಯಾರಿಗಾಗೈತೆ ಅಂದಾಗ ಕಿರು ಸಾಲವನ್ನು ನೀಡುವುದು ಸ್ವಾವಲಂಬಿಗಳಿಗೆ, ವ್ಯಾಪಾರಿಗಳಿಗೆ, ಬೀದಿ ಬದಿಯ ವ್ಯಾಪಾರಿಗಳಿಗೆ ಕಿರು ಸಾಲವನ್ನು ಒದಗಿಸುವ ಯೋಜನೆ ಇದಾಗಿರುತ್ತದೆ ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್, ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ವೃಕ್ಷವನ ಮತ್ತು ಮಿಯಾವಾಕಿ ಅರಣ್ಯಕ್ಕೆ ಒತ್ತು ನೀಡಿದ ಸಂಸ್ಥೆ ಯಾವುದು? ಹೆಂಗದ ನೋಡ್ರಿ ಕ್ವಶನ್, ನಾನು ಹೊಸದು ಹಿಡಿದಂಗೆ ಆಗತ್ತಿದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಅಂದ್ರೆ ವಾಯು ಮಾಲಿನ್ಯ ಭಾಳ ಆಗತ್ತೈತಿ, ಮನೆಗೆ ನಾಲ್ಕು ಗಾಡಿ ತೊಗೋಕತ್ತಾರೋ ಹೋಗಿ ಬಿಡತ್ತೈತಿ, ವಾಯು ಮಾಲಿನ್ಯ ಆಗಾಗತ್ತೈತಿ, ಒಪ್ಕೊಂಡ್ರಿ. ಅದನ್ನು ಹೋಗಲಾಡಿಸ್ಬೇಕಂತೇಳಿ ವೃಕ್ಷವನ ಮತ್ತು ಮಿಯಾವಾಕಿ ಅರಣ್ಯಕ್ಕೆ ಒತ್ತು ನೀಡಿದ ಸಂಸ್ಥೆ ಯಾವುದು? ಅಂದ್ರೆ ಇವು ಎರಡು ಅರಣ್ಯ ಏನಾದ್ರೂ ಹಾಕಿದ್ರೆ ಇಲ್ಲಿ ಮಾಲಿನ್ಯ ಕಮ್ಮಿ ಆಕೈತೇನ್ರಿ? ಇಲ್ಲಿ ಮುಂದೆ ನೋಡೋಣ್ರಿ, ಕಮ್ಮಿ ಆಕೋತೀವಿ ಹಚ್ಚಕೈತೆ ಅಂತ ಒತ್ತು ನೀಡಿದ ಸಂಸ್ಥೆ ಐತ್ರಿ. ಕ್ವಶನ್ ಅರ್ಥ ಮಾಡ್ಕೋಬೇಕು, ಸಂಸ್ಥೆ ಯಾವ್ದೈತಿ? ಇಲ್ಲಿ ಬಿ ಬಿ ಎಂ ಪಿ ಕೊಟ್ಟಿವಿ, ಇದೇ ಬಿ ಬಿ ಎಂ ಪಿ ಅಂತ ಏನು ಕೊಟ್ಟಿದ್ದೀವಿ ನಾವು, ಅದು ಎರಡನೇ ಪ್ರಶಸ್ತಿ ಪಡೆದಿತ್ತು ಸ್ವನಿಧಿ ಸೋದಗ್ರಾಮ್ ಇದ್ರೊಳಗೆ. ಆದರೆ ಇಲ್ಲಿ ಇದೇ ಒಂದು ಸಂಸ್ಥೆ ಇನ್ನೊಂದು ಉನ್ನತವಾದಂಥ ಸಾಧನೆ ಮಾಡೈತಿ. ಏನು ಮಾಡೈತೆ ಅಂದ್ರೆ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಬಿ ಬಿ ಎಂ ಪಿ ಹೊಸ ಯೋಜನೆಯನ್ನು ಏನಪ್ಪ ಅಂತಂದ್ರೆ ಕಲೆ ಹಾಕೈತಿ. ಏನಂದ್ರೆ ವೃಕ್ಷವನ ಮತ್ತು ಮಿಯಾವಾಕಿ ಅರಣ್ಯಕ್ಕೆ ಒತ್ತು ನೀಡೈತಿ. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ಬೆಂಗಳೂರು ನಗರದಡಿ ಹಸಿರು ಹೊದಿಕೆಯನ್ನು ವೃದ್ಧಿಸುವ ಉದ್ದೇಶದಿಂದ, ಅಂದರೆ ಎಲ್ಲ ಕಡೆ ಗಿಡ ಹಚ್ಚಬೇಕನ್ನೋ ಉದ್ದೇಶದಿಂದ ಬೆಂಗಳೂರು ನೋಡ್ರಿ, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯದಡಿ ವೃಕ್ಷವನ ಮತ್ತು ಮಿಯಾವಾಕಿ ಅರಣ್ಯಗಳನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಿದಾರ್ರಿ ಬಿ ಬಿ ಎಂ ಪಿ ಬೆಂಗಳೂರದವ್ರು ಮಾಡಿದ್ದಾರೆ ರೀ ಈ ಕೆಲಸ. ವೃಕ್ಷವನ ಅಂದರೆ ಏನಂದ್ರೆ ವೃಕ್ಷವನಗಳಲ್ಲಿ ಸ್ಥಳೀಯ ಸಸ್ಯಗಳನ್ನು ಮಾತ್ರ ನೆಡಲಾಗುತ್ತದೆ. ಇದರಲ್ಲಿ ಔಷಧೀಯ ಗುಣಗಳುಳ್ಳ ಸಸ್ಯಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಗಳನ್ನು ನೀಡಲಾಗುತ್ತೆ ರೀ. ನಗರದ ಹವಾಮಾನಕ್ಕೆ ಹೊಂದಿಕೊಳ್ಳುವ, ವೆರಿ ಇಂಪಾರ್ಟೆಂಟ್, ನಗರದ ಹವಾಮಾನಗಳು ಹೆಂಗೆಂಗೆ ಬರ್ತೈತಿ ಹಂಗೆಲ್ಲ ಹೊಂದಿಕೊಳ್ಬೇಕು, ಅಂಥ ಗಿಡಗಳನ್ನು ಹಚ್ಚಬೇಕು ಇತ್ತೀಚಿಂದ ಸ್ಕೀಮ್ ಹಾಕಿದ್ದಾರೆ. ಜೊತೆಗೆ ಗಿಡಗಳನ್ನು ಬೆಳೆಸುವುದು, ಮರಗಳನ್ನಾಗಿಸುವುದು ಮತ್ತು ವಾಯು ಮಾಲಿನ್ಯಗಳನ್ನು ನಿಯಂತ್ರಿಸೋದು ಇದು ಪ್ರಮುಖ ಯೋಜನೆ. ಒಟ್ಟು ಚಲೋ ಚಲೋ ಗಿಡ ಹಚ್ಚೋದು,
ವಾಯುಮಾಲಿನ್ಯ ಆಗತಕ್ಕಂಥದ್ದು ಎಲ್ಲ ಗಿಡ ಅಂಶಗಳನ್ನ ಏನಪ್ಪ ಅಂದ್ರೆ ವಾಯುಗುಣವನ್ನು ಅದ ತಡೆಹಿಡಿಬೇಕು. ಅತಿ ಹೆಚ್ಚು ವಾಯುಮಾಲಿನ್ಯ ಆಗ್ತಕ್ಕಂಥ ನಗರಗಳ ಬೆಂಗಳೂರು ಆಗಿರ್ತೈತಲ್ಲ, ಸೊ ಅದನ್ನು ತಡೆಹಿಡಿಬೇಕಂತ ಒಂದು ಇದರಿಂದ ಇದು ಒಂದು ಸ್ಕೀಮನ್ನು ತೆಗೆದುಕೊಂಡು ಬಂದಾರ್ರಿ. ಈ ಗಿಡದಾಗ ಏನಿರುತ್ತೆ ಅಂದ್ರೆ ಔಷಧಿಗಳ ಗುಣಗಳು ಹೊಂದಿದಂಥ ಸಸ್ಯಗಳನ್ನು ಹೊಂದಿರುವ ಧನ್ವಂತರಿ ವನ, ಬುಡಕಟ್ಟು ಸಮುದಾಯಗಳಲ್ಲಿ ಪರಿಸರವನ್ನು ಬಿಂಬಿಸುವ ರೀತಿಯಲ್ಲಿ ಬುಡಕಟ್ಟು ಅರಣ್ಯ ಮಕ್ಕಳ ಆಟವಾಡಲು ಕಾಡಿನ ಮಾದರಿಯಲ್ಲಿ ಆಟೋಪಕರಣಗಳನ್ನು ರೂಪಿಸೋದಾಗಿದೆ. ಅಂದರೆ ಬೆಂಗಳೂರಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ಮಕ್ಕಳುಗಳು ಗಾರ್ಡನ್ದಾಗ ಹೋಗಿಸಿದ ಏನಾರು ಆಟ ಆಡಕತ್ತು ಅಂದ್ರೆ ಕಾಡಿನಾಗ ಆಟ ಆಡೋವನ್ನು ಫೀಲ್ ಬರಬೇಕು. ಆ ಆಟ ಆಡಕತ್ತಿಂದ ಅದ್ರ ಮೇಲಿನ ಇರ್ತಕ್ಕಂತಹ ಗಿಡಗಳು ಹೆಂಗಿರ್ಬೇಕಂದ್ರೆ ನಮ್ಮ ದೇಹಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಈ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿಕಾರಕ ಆಗಿರಬಾರ್ದು. ವಾಯುಮಾಲಿನ್ಯ ಎದುರು ಕೂಡ ಅದನ್ನೆಲ್ಲ ತೆರವುಗೊಟ್ಟು ನಮಗೆಲ್ಲ ಸುಸಜ್ಜಿತವಾದಂತಹ ಗಾಳಿ ಶುದ್ಧ ಗಾಳಿ ಬರುವ ಹಂಗೆ ಆಗಬೇಕು ಅನ್ನೋ ಒಂದು ನಿಟ್ಟಿನಾಗ ಈ ಒಂದು ಮಿಯಾವಕಿ ಮತ್ತು ರೌಂಕ್ಷವನ ಎಂಬ ಒಂದು ಅರಣ್ಯವನಕ್ಕೆ BBMP ದವರ ಒತ್ತು ನೀಡಿದ್ದಾರೆ. ಗ್ರೇಟ್ ಕೆಲಸ ರೀ. ಇವಾಗ ಏನಪ್ಪ ನಮ್ಮೊಂದು ಹ್ಯಾಂಡ್ಸಪ್ ಇರಲಿ. ನೆಕ್ಸ್ಟ್ ಮಿಯಾವಕಿ ನೋಡ್ರಿ, ಇಲ್ಲೇ ಐತಿಲ್ರಿ ಮಿಯಾವಕಿ ಅರಣ್ಯ. BBMPಯು ಈಗ ಮಿಯಾವಕಿ ಅರಣ್ಯವನ್ನು ನಿರ್ಮಾಣ ಮಾಡಿದಾರೆ. ಯಾರ ಕಡೆ ರೀ? ಒಂದು ಬೊಮ್ಮನಹಳ್ಳಿ, ಒಂದು ಯಲಹಂಕ. ಹಂಗಾರೆ ಇದನ್ನು ಮುಂದೆ ಯಾರೇ ಮಾಡಿದ್ರೆ ಹಿಂದೆ ಅದನ್ನು ತೊಗೊಂಡು ಇಲ್ಲಿ ನಾವು ಮಾಡಿವೇನ? ಹೌದ್ರಿ, ಮಾಡಿದಾರ್ರಿ. ಯಾರು ಮಾಡಿದಾರೆ ಅಂದ್ರೆ ಮಿಯಾವಕಿ ಎಂಬುದು ಜಪಾನಿನ ದೇಶದ ನಗರದ ಅರಣ್ಯದ ಪರಿಕಲ್ಪನೆ ಐತೆ. ಹಾಂ, ಜಪಾನ್ದಿಂದ ತೊಗೊಂಡು ಬಂದವ್ರು ನೋಡ್ರಿ. ಮಿಯಾವಕಿ ಎಂಬುದು ಜಪಾನ್ ದೇಶದ ಒಂದು ನಗರದ ಅರಣ್ಯದ ಪರಿಕಲ್ಪನೆಯಾಗಿದೆ. ಈ ಪರಿಕಲ್ಪನೆಯಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ಸಾಂದ್ರತೆಯ ಮರಗಳನ್ನು ಬೆಳೆಸುವುದು ಬಹಳ ವಿಶೇಷ ಆಗೈತೆ ರೀ. ಕಡಿಮೆ ಜಾಗ ಐತಿ ಹೆಚ್ಚು ಮರಗಳನ್ನು ಬೆಳೆಸೋದು ಒಂದು ವಿಶೇಷವಾದಂಥ ರೂಪ ರೇಷಿ ಆಗೈತಿ. ಯಾವುದು? ಮಿಯಾವಕಿ ಅರಣ್ಯ. ವೆರಿ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್, ಹಟ್ಟಿ ಚಿನ್ನದ ಗಣಿಯು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಯಾಕೆ ಇದನ್ನು ಹಾಕಿನಿ ಅಂದ್ರೆ ಭಾಳ ಈಸಿ ಕ್ವಶನ್ಸ್ ಇದೆ. ನೀವೆಲ್ಲರೂ ರಾಯಚೂರು ಅಂತೀರಲ್ಲ, ಇದ್ರ ವಿಶೇಷ ಇದ್ದಾಗ ಮಾತ್ರ ನಾವು ಇಲ್ಲಿ ಹಾಕಿರ್ತೀವಿ ರೀ. ಸೊ ಏನದ ಅಂದ್ರೆ ರಾಯಚೂರು ಹಟ್ಟಿ ಚಿನ್ನದ ಗಣಿಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಬಂಗಾರಕ ಪ್ರಶಸ್ತಿ ಕೊಟ್ಟಾರ ನೋಡ್ರಿ ಅವರು. ಚಿನ್ನಕ್ಕೆ ಏನಪ್ಪ ಅಂದ್ರೆ ಒಂದು ಪ್ರಶಸ್ತಿ ಬಂದದೆ. ಭಾಳ ವಿಶೇಷ ಇದು. ಏನೈತೆ ಅಂದ್ರೆ ರಾಜ್ಯ ಸರ್ಕಾರ ಸ್ವಾಮ್ಯದ ಹಟ್ಟಿ ಚಿನ್ನದ ಗಣಿಯ ಕಂಪನಿಗೆ ಗಣಿ ಸುರಕ್ಷತೆಯಲ್ಲಿ ರಾಷ್ಟ್ರಮಟ್ಟದ ಮೊದಲ ಪ್ರಶಸ್ತಿ ಲಭಿಸಿತ್ರಿ. ಅಖಿಲ ಭಾರತ ಗಣಿ ಸುರಕ್ಷಾ ಸಂಘಟನೆ ಹಾಗೂ ಗಣಿ ಸುರಕ್ಷಾ ಮಹಾನಿರ್ದೇಶಕರ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಕೋಲ್ಕತ್ತಾದಲ್ಲಿ ಈ ಪ್ರಶಸ್ತಿಯನ್ನು ಏನು ಮಾಡಿದರು? ಪ್ರದಾನ ಮಾಡಲಾಗ್ಯದ. ಓಕೆ, ಪ್ರದಾನ ಮಾಡಲಿದೆ. ಯಾಕೆ ಪ್ರದಾನ ಮಾಡಲಾಯಿತು? ಇದು ಚಿನ್ನ ಜಾಸ್ತಿ ತಗೊಳತ್ತೇನ? ಚಿನ್ನ ತೆಗಿಬೇಕಾದ್ರೆ ಕಡಿಮೆ ರೊಕ್ಕ ತೊಗೊಂಡತ್ತೇನ? ಸೊ ಚಿನ್ನ ಏನಪ್ಪ ಅಂದ್ರೆ ಪುಕ್ಕಟ ಕೊಡತ್ತೇನೆ, ಅದು ಕೊಟ್ಟಾರೇನ? ಇಲ್ಲಿ ನೋಡ್ಕೊ ತೊಗೊಂಡ್ರಿ. ಅದು ಏನೈತೆ ಅಂದ್ರೆ ಇದು ಭೂ ಕೆಳ ಮೇಲ್ಮೈಯಲ್ಲಿ ಸುರಕ್ಷಿತೆಯಿಂದ ಮತ್ತು ಹೆಚ್ಚು ಅದಿರನ್ನ ಉತ್ಪಾದನೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಅತ್ಯುನ್ನತವಾದಂತಹ ಸಾಧನೆ ತೋರಿದ್ರಿಂದ 2023 ಸುರಕ್ಷತೆಯ ಮೊದಲ ಪ್ರಶಸ್ತಿಯ ದೊರೆತಿದೆ. ಈ ಕಾರಣಕ್ಕೇನಪ್ಪ ಅಂತಂದ್ರೆ ಈ ಒಂದು ರಾಷ್ಟ್ರೀಯ ಪ್ರಶಸ್ತಿ ದೊರೆತೈತ್ರಿ ಹಟ್ಟಿ ಚಿನ್ನದ ಗಣಿಗೆ. ಮುಂದೆ ಭೂ ಕೆಲ ಮೇಲ್ಮೈನಲ್ಲಿ ಅತ್ಯುನ್ನತವಾದಂತಹ ಸುರಕ್ಷಾ ಸಾಧನಗಳನ್ನ ಒದಗಿಸದಲ್ಲದೆ ಅತ್ಯಾಧುನಿಕ ಸಾಧನೆಗಳನ್ನು ಬಳಸಿ ಗಣಿಗಾರಿಕೆ ನಡೆಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಉಳಿದ ಯಾವುದೇ ಗಣಿಗಳಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ಈ ಸಾಧನೆಯನ್ನು ಮಾಡಿಲ್ಲ. ಅಂಥ ಒಂದು ಸಾಧನೆ ಈ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಹಟ್ಟಿಗೆ ನೀವು ಏನಪ್ಪ ಅಂತಂದ್ರೆ ಮಾಡಿದ್ರಿ. ಅದಕ್ಕೋಸ್ಕರ ಇದು ರಾಷ್ಟ್ರೀಯ ಪ್ರಶಸ್ತಿಗೆ ಪಾತ್ರವಾಗೈತಿ ಅನ್ನೋದು ಬಹಳ ನಿಮಗೆ ಏನಪ್ಪ ಅಂದ್ರೆ ಮನದಟ್ಟವಾಗಿ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, 2023-24 ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಯ ಸೂಚ್ಯಾಂಕ ಬಿಡುಗಡೆಯನ್ನು ಯಾರು ಮಾಡಿದರು? ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಯಾರು ಬಿಡುಗಡೆ ಮಾಡಿದ್ರು? ಅದರಿಂದ ಡೈರೆಕ್ಟ್ ಕ್ವಶನ್ ಹಾಕಿದ್ದೀನಿ ನಾನು. ಅದ್ರೊಳಗೆ 2023-24 ಹಾಕಿದ್ದೀನಿ. ಹಂಗೆ ಈ ಪ್ರೆಸೆಂಟ್ ಐತಿಲ್ಲ ಅದನ್ನ ನೋಡ್ಕೋಬೇಕಾಗ್ತದೆ. ಯಾರು ಮಾಡಿದಾರೆ ಅಂದಾಗ ನೀತಿ ಆಯೋಗದವ್ರು ಮಾಡಿದ್ದಾರೆ. ಬಿಡುಗಡೆ ಮಾಡಿದವರು ಯಾರು ಅಂದಾಗ ನೀತಿ ಆಯೋಗ ರೀ. ಓಕೆ, ನೀತಿ ಆಯೋಗದವ್ರು ಮಾಡಿದಾರ್ರಿ. 2023-24 ಭಾರತೀಯ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಾಂಕನ ಬಿಡುಗಡೆ ಮಾಡಿದಾರ್ರಿ. ಓಕೆ ನೋಡ್ರಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲು ಬಿಡುಗಡೆ ಮಾಡಿದ್ದಾರೆ. ಇದರ ಇಂಡೆಕ್ಸ್ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಉತ್ತರಾಖಂಡ ಮತ್ತು ಕೇರಳ ಎರಡು ಕ್ರಮೇಣವಾಗಿ ಮೊದಲನೇ ಸ್ಥಾನದಾಗ ಅದಾವ್ರಿ. ಕರ್ನಾಟಕ ಐದನೇ ಸ್ಥಾನದಾಗದ. 24 ಜುಲೈ 12 ನೀತಿ ಆಯೋಗವು, ಭಾಳ ಇಂಪಾರ್ಟೆಂಟ್, ನೀತಿ ಆಯೋಗವು ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಏನಪ್ಪ ಅಂದ್ರೆ 2023-24 ನೀತಿಯನ್ನು ಆಯೋಗದವರು ನೀತಿ ಆಯೋಗದ ಉಪಾಧ್ಯಕ್ಷರಾದಂತಹ ಸುಮನ್ ಬೇರಿಯವರು ಯಾರದಾರ್ರಿ? ಸುಮನ್ ಬೇರಿಯವರು ಏನದಾರ? ನೀತಿ ಆಯೋಗದ ಉಪಾಧ್ಯಕ್ಷರದಾರ. ಅಂದ್ರೆ ಅಧ್ಯಕ್ಷರ ಇರ್ತಾರೆ, ಪ್ರಧಾನಮಂತ್ರಿ ಇರ್ತಾವ. ಸಿಂಪಲ್ ರೀ. ಇವರ ಬಿಡುಗಡೆ ಮಾಡಿದಾರ್ರಿ, ಸುಮನ್ ಬೇರಿಯವರ ಬಿಡುಗಡೆ ಮಾಡಿದ್ರು. ಇದ್ರವಾಗ ಉತ್ತರಾಖಂಡ ಮತ್ತು ಕೇರಳ ಮೊದಲನೇ ಸ್ಥಾನದಾಗ ಬಂದ್ರೆ ಕರ್ನಾಟಕ ಐದನೇ ಸ್ಥಾನದಾಗ ಐತ್ರಿ. ಸುಸ್ಥಿರ ಅಭಿವೃದ್ಧಿ ಗುರಿ ಒಳಗೆ ಐತ್ರಿ. ಓಕೆ ರೀ, ಇದು 4ನೇ ಆವೃತ್ತಿ.
ನಾಲ್ಕನೇ ಆವೃತ್ತಿ ಆಗಿರ್ತದೆ ಇದು. ಇದು ನಾಲ್ಕನೇ ಆವೃತ್ತಿ. ಭಾರತದ ಒಟ್ಟಾರೆ ಸೂಚ್ಯಾಂಕ ಏನಪ್ಪ ಅಂದ್ರೆ 71 ರೀ. ಭಾರತದ್ದು ಒಟ್ಟಾರೆ ಸೂಚ್ಯಾಂಕ ನೀತಿ ಆಗಿದ ಪ್ರಕಾರ 71 ಆಗ್ಯದ, ನಾಲ್ಕನೇ ಆವೃತ್ತಿ ಆಗಿರ್ತೀರಿ. ಇಲ್ಲಿ ವರ್ಷಗಳು ನೋಡಿದಾಗ ನೋಡ್ರಿ, 23-24 ಅಂದ್ರೆ ನಾಲ್ಕನೇ ಆವೃತ್ತಿ ಆಗಿರ್ತದೆ, ಇದು ಮೂರನೇ ಆವೃತ್ತಿ, ಇದು ಎರಡನೇ ಒನ್ನೆದ್ದು. ಹಂಗಾರ ಭಾರತದಲ್ಲಿ ಒಟ್ಟಾರೆಯಾಗಿ NDG ಅಂತಂದ್ರೆ ಇಲ್ಲಿ ಹೇಳಿ ನಿಮ್ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇಲ್ಲಿ 71ನೇ ಸ್ಥಾನ ಇದ್ದಾರೆ. ಭಾರತದ ಸೂಚ್ಯಾಂಕ 71 ಅದ ಒಟ್ಟಾರೆಯಾಗಿ. ಓಕೆ, ಕರ್ನಾಟಕದಾಗ ನೋಡಿದಾಗ 5ನೇ ಸ್ಥಾನದಾಗ ಬಂದಿವ್ರಿ ನಾವು. NDG ಭಾರತದ ಸೂಚ್ಯಾಂಕ 2023-24 ವರದಿಯ ಮುಖ್ಯಾಂಶಗಳು ಏನಾಗಿದಾವೆ ಅಂದ್ರೆ, ಮುಖ್ಯಾಂಶಗಳು ನಾಲ್ಕು ಗುರಿಯ ಮುಖ್ಯಾಂಶಗಳು ಅಂದ್ರೆ, ಒಂದೇ ನೋಡ್ರಿ, ಗುರಿ 1 ಬಡತನ ನಿರ್ಮೂಲನೆ, ಗುರಿ 8 ಯೋಗ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ, ಗುರಿ 13 ಹವಾಮಾನ ಕ್ರಮ, ಗುರಿ 16 ಭೂಮಿಯ ಮೇಲಿನ ಜೀವನ. ಇವಷ್ಟು ಗುರಿಗಳನ್ನ ಏನಪ್ಪ ಅಂದ್ರೆ ಯಾವುದು ಸಿಟಿ ಎಕ್ಸಾಮ್ದಲ್ಲಿ ಏನು ಇದು ಯಾವುದು ಎರಡನೇ ಗುರಿ ಯಾವುದು ಅಂತ ಕೇಳಿದ್ರು, ಎರಡನೇ ಗುರಿ ಯಾವುದು ಅಂತ ಕೇಳಿದ್ರು, ಇವು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾವ ರೀ. ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕರ್ನಾಟಕ 75 ಅಂಕಗಳನ್ನು ಪಡೆಯುವುದರ ಮುಖಾಂತರ 5ನೇ ಸ್ಥಾನದಾಗದ. ಫಸ್ಟ್ನೇ ಸ್ಲೈಡ್ದಾಗ ನೋಡಿದ್ದೀವಿ ನಾವು, ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ 79 ಅಂಕಗಳನ್ನು ಪಡೆಯುವುದರ ಮುಖಾಂತರ ಕೇರಳ ಮತ್ತು ಉತ್ತರಾಖಂಡದ ಏನಪ್ಪ ಅಂದ್ರೆ ಮೊದಲೇ ಸ್ಥಾನದಾಗದ. ಇದನ್ನು ಕೂಡ ನಾವು ನೋಡಿರ್ತೀವಿ ಸ್ನೇಹಿತರೆ, 1, 2, 3, 4, 5 ಇಲ್ಲಿರ್ತಾವೆ. ಉತ್ತರಾಖಂಡ ಮತ್ತು ಕೇರಳ, ತಮಿಳುನಾಡು, ಗೋವಾ, ಹಿಮಾಚಲ ಪ್ರದೇಶ, ನಮ್ಮ ಕರ್ನಾಟಕದವರು 5ನೇ ಸ್ಥಾನದಾಗದೀವಿ ರೀ. 75 ಮಾರ್ಕ್ಸ್ ತೊಗೊಂಡಿವಿ, ಇದು ಕೂಡ ನೆನಪಿರಲಿ. ನೆಕ್ಸ್ಟ್, ಭಾರತದ 33ನೇ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಭಾರತದ 33ನೇ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ನೇಮಕವಾಗಿದ್ದಾರೆ? ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಹಿರಿಯ IAS ಅಧಿಕಾರಿಯಾದಂಥ ಟಿ ವಿ ಸೋಮನಾಥ್ ಅವರು. ಅವರು ಇದಕ್ಕಿಂತ ಮುಂಚೆ ಎಲ್ಲೋ ಯಾವುದೋ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದಾಗ ಇದ್ರು ಅವರು. ಓಕೆ, ಯಾವುದೋ ಡಿಪಾರ್ಟ್ಮೆಂಟ್ದಾಗ ಇದ್ರು ಅಂದರೆ, ಇಲ್ಲಿ ನೋಡ್ರಿ, 33ನೇ ಸಂಪುಟ ಕಾರ್ಯದರ್ಶಿಯಾಗಿದ್ದಾರೆ ಇವರು. ಹಿರಿಯ IAS ಅಧಿಕಾರಿ ಟಿ ವಿ ಸೋಮನಾಥ್ ಅವರು ಭಾರತ ಸರ್ಕಾರದ 33ನೇ ಸಂಪುಟ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಏನು ಮಾಡಿದರು, ನೇಮಕವಾದರು. ಈ ಸಂಪುಟದ ಕಾರ್ಯದರ್ಶಿಯಾದಂತಹ ರಾಜೀವ್ ಗೌಬಾ ಅವರು, ಹಾಂ, ಇದಕ್ಕಿಂತ ಮುಂಚೆ ರಾಜೀವ್ ಗೌಬಾ ಅವರು ಇದ್ರಲ್ಲ, ಅವರ ಅಧಿಕಾರಾವಧಿಯ ಮುಗಿದ ಹಿನ್ನೆಲೆಯಲ್ಲಿ ಇವರು ಈ ಅಧಿಕಾರಕ್ಕೆ ಬಂದಿದ್ದಾರೆ. ಯಾರು? ಟಿ ವಿ ಸೋಮನಾಥ್ ಅವರು. ಅವರನ್ನು ನೇಮಕ ಮಾಡಲಾಯಿತು. ಇವರು ಪ್ರಸ್ತುತವಾಗಿ ಕೇಂದ್ರೀಯ ಹಣಕಾಸು ಕಾರ್ಯದರ್ಶಿಯಾಗಿ, ಹಣಕಾಸು ಕಾರ್ಯದರ್ಶಿಯಾಗಿ ಏನಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ನಾ ಏನಿಲ್ಲ ನಿಮಗೆ, ಹಣಕಾಸು ಫೈನಾನ್ಸ್ ಡಿಪಾರ್ಟ್ಮೆಂಟ್ದಾಗಿದ್ದರು, ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದರು ರೀ. ಸೊ ಕ್ಯಾಬಿನೆಟ್ ಕಾರ್ಯದರ್ಶಿಯ ಹುದ್ದೆಯ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿ ನೋಡಿದಾಗ, ಇವರು ಭಾರತದ ಕ್ಯಾಬಿನೆಟ್ ಕಾರ್ಯದರ್ಶಿ ಅಂದ್ರೆ, ಇವರು ಭಾರತದ ಕಾರ್ಯಾಂಗದ ಅತ್ಯುನ್ನತವಾದಂತಹ ಹುದ್ದೆ, ಭಾರತದ ಕಾರ್ಯಾಂಗದ ಅತ್ಯುನ್ನತವಾದಂತಹ ಅಧಿಕಾರಿಗಳು ಹಾಗೂ ದೇಶದ IAS ಅಧಿಕಾರಿಗಳಲ್ಲಿಯೇ ಹಿರಿಯ ಅಧಿಕಾರಿಯ ಹುದ್ದೆ ಇದಾಗ್ಯದ. ಫಸ್ಟ್ನೇ ಸ್ಲೈಡ್ದಾಗ, ಸೆಕೆಂಡ್ ಭಾಗದಾಗ ನಾನು ಇದ್ರ ಬಗ್ಗೆ ಮಾತಾಡೀನಿ ನಿಮಗೆ, ಮೂರನೇ ಸ್ಲೈಡ್ದಾಗ ಹೇಳಿನಿ ರೀ. ಇದ್ರೊಳಗೆ ಅತ್ಯುನ್ನತವಾದ ಅಂದ್ರೆ IAS ಸಾಧಾರಣ ಡಿಶಾದ್ರೆ ಅವ ಟಾಪ್ ಅಲ್ರಿ, ಅದಕ್ಕಿಂತ ಹುದ್ದೆ ಯಾವುದಂತಂದ್ರೆ ಈ ಕ್ಯಾಬಿನೆಟ್ ಸೆಕ್ರೆಟರಿ ಅಂದ್ರೆ ಕ್ಯಾಬಿನೆಟ್ ಕಾರ್ಯದರ್ಶಿದವರು IAS ಹುದ್ದೆಯ ಅತ್ಯುನ್ನತವಾದಂತಹ ಹುದ್ದೆ ಆಗಿರ್ತದೆ. ಸೊ ಓಕೆ, ನೆಕ್ಸ್ಟ್ ರೀ, ಈ ಹುದ್ದೆಯು 1950 ಫೆಬ್ರವರಿ 6 ಆರಂಭವಾಯಿತು. ಮೊದಲು 1950 ಫೆಬ್ರವರಿ 6 ಆರಂಭವಾಯಿತು. ಮೊದಲ ಸಂಪುಟ ಕಾರ್ಯದರ್ಶಿ, ಮೊದಲ ಕ್ಯಾಬಿನೆಟ್ ಸೆಕ್ರೆಟರಿ ಯಾರಿದ್ರು ಅಂದ್ರೆ ಎನ್ ಆರ್ ಪಿಲ್ಲೈ ಅವರಿದ್ರು, ಕಾರ್ಯನಿರ್ವಹಿಸುತ್ತಿದ್ರು ಇವ್ರಿ. ಇದು ಭಾರತದ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಈ ಹುದ್ದೆಯು 11ನೇ ಸ್ಥಾನದಲ್ಲಿದೆ. 11ನೇ ಅಂದ್ರೆ ದೊಡ್ಡ ಹುದ್ದೆ ಇರೋದು, 11ನೇ ಸ್ಥಾನದಲ್ಲದ. ಭಾರತದ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಈ ಹುದ್ದೆ 11ನೇ ಸ್ಥಾನದಲ್ಲಿದೆ ಅಂದ್ರೆ ಅತ್ಯಂತ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಅತ್ಯಂತ ಅತ್ಯುನ್ನತವಾದಂತಹ DC ಅಂದ್ರೆ, ಈಗ ನೋಡಿ, IAS ಒಳಗೆ ಅತಿ ಉನ್ನತವಾದಂತಹ ಹುದ್ದೆ ಯಾವುದಂದ್ರೆ ಇದು ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಹೇಳ್ಬೋದು. ನಾವು ಕರ್ನಾಟಕದಲ್ಲಿ ಬಂದಾಗ ಇದೆಯಲ್ಲಿ ಹೇಳಿದ್ದೀವಿ ನಾವು, ರಜನೀಶ್ ಗೋಯಲ್ ಅವರ ಧರ್ಮ ಪತ್ನಿ ಆದಂತಹ ಯಾರು, ಶಾಲಿನಿ ರಜನೀಶ್ ಅವರು ಬಂದಾರಲ್ಲ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ, ಇಲ್ಲಿ CM ಅಂದ್ರೆ ಚೀಫ್ ಆಫೀಸ್ ಇದ್ದಾಗ. ಸೊ ಇಲ್ಲಿ ಅದೇ ರೀತಿಯ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ಅತ್ಯುನ್ನತ ಹುದ್ದೆ ಏರಿದಂತಹ ವ್ಯಕ್ತಿ ಯಾರಂದಾಗ, ಇನ್ನು ಗೊತ್ತಿರಲಿ, ಹಿರಿಯ IAS ಅಧಿಕಾರಿ ಟಿ ವಿ ಸೋಮನಾಥನ್ ಆಗಿರ್ತದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿರ್ತದ ಆಗಸ್ಟ್ ತಿಂಗಳಿನ ಪಾಠ 7ನೇದು. ಓಕೆ, ಕಡಿಮೆ ಅಂದ್ರೆ 10 ಕ್ವಶನ್ ತಗೊಂಡ್ರು ಕೂಡ ಸವಿಸ್ತಾರವಾದಂತಹ ಮಾಹಿತಿಯನ್ನ ಕಟ್ಕೊತ ಹೋಗ್ಬೇಕ್ರಿ. ಸುಮ್ಮನೆ ನಾವು ಹೇಳತ್ತೀವಿ ಅಂತ ಹೇಳಿ ಮ್ಯಾಗಿನ ಹೇಳ್ಕೊತ ಹೋದ್ರೆ ಆಗಂಗಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲಾ ಎಕ್ಸಾಮ್ದಾಗ ಬಿದ್ದಾವ ಅನ್ನೋ ಒಂದು ದೃಷ್ಟಿಯಿಂದನೇ ನಾವು ಏನಪ್ಪ ಒತ್ತು ಕೊಟ್ಟು ಹೇಳ್ತಿದ್ವಿ. ಇದನ್ನ ಯೂಸ್ ಮಾಡ್ಕೋರಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಏನಪ್ಪ ಅಂತಂದ್ರೆ ಶೇರ್ ಮಾಡ್ರಿ, ಇಷ್ಟವಾದರೆ ಕಮೆಂಟ್ ಹಾಕ್ರಿ. ಇನ್ನೇ ಮತ್ತೆ ಮತ್ತೆ ವಿಡಿಯೋವನ್ನು ಮಾಡೋಕೆ ಏನಪ್ಪ ಅಂದ್ರೆ ನಿಮ್ಮ ಸಹಕಾರ ಬೇಕಂದ್ರೆ ನಮ್ಗೆ ಜಾಸ್ತಿ ಕಮೆಂಟ್ ಮಾಡಬೇಕು, ಜಾಸ್ತಿ ಲೈಕ್ ಮಾಡ್ಬೇಕ್ರಿ, ಮತ್ತೇನು ಇಲ್ಲ. ನಮ್ಗೆ ಇದು ಮಾಡಿದ್ದಾಗಿತ್ತಂದ್ರೆ ನಾವು ಹೆಚ್ಚು ಹೆಚ್ಚು ವಿಡಿಯೋವನ್ನು ಮಾಡ್ತಾ ನಿಮಗೆ ಕೊಡ್ತಾ ಇವೆ ಸ್ನೇಹಿತರೆ. ಇಷ್ಟೇ ಆತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಥ್ಯಾಂಕ್ ಯು.